ನಮಸ್ಕಾರ. ನಮ್ಮ ನಾಲ್ಕನೇ ದಿವಸದ ಪ್ರಯಾಣ ಇನ್ನೇನು ಶುರು ಆಗುತ್ತೆ. ಈಗ ನಿನ್ನೂ ಸರಿಯಾಗಿ ಮುಗಿಸೋಕ್ಕಾಗಲಿಲ್ಲ, ಮಳೆ, ಹಾಗಾಗಿ ಬಂದಿದ್ದು ಲೇಟ್ ಆಯಿತು. ಮೊನ್ನೆನೂ ಹಂಗೆ ಆಯಿತು. ಇವತ್ತು ಫುಲ್ ಮೋಡ ಇದೆ, ಈ ಸೈಡು ಸ್ವಲ್ಪ ಮಳೆ ಇದೆ ಇಲ್ಲಿ. ನಮ್ದು ಇನ್ನೇನು ಇವತ್ತು ಲಾಸ್ಟ್ ಡೇ. ಇವತ್ತು ಇಲ್ಲಿಂದ ಇಲ್ಲಿ ಕಾಗಿನೆಲೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಸುಧಾಕರ್ ಅವನು ಬೆಂಗಳೂರು ಹೊರಡ್ತಾನೆ, ನಾನು ಇಲ್ಲಿಂದ ಮುನಿಯಾಲ್ಗೆ ಹೋಗ್ತೀನಿ. ಮುನಿಯಾಲ್ ಇಲ್ಲಿಂದ 200 ಚಿಲ್ಲರೆ ತೋರಿಸ್ತಾ ಇದೆ, ಬೆಂಗಳೂರು 300 ಚಿಲ್ಲರೆ ಇದೆ. ನಿನ್ನೆ ರೈಡ್ 350 ಕಿಲೋಮೀಟ್ರ್ ಮಾಡಿದ್ವಿ, ಆದರೆ ಡಿಸ್ಟೆನ್ಸ್ ಜಾಸ್ತಿ ಇತ್ತು. ಇವತ್ತು ನೋಡಬೇಕು, ನೋಡಿಕೊಂಡು ಹೆಂಗೂ ಮಳೆ ಇದೆ, ಮುಗಿಸ್ಕೊಂಡು ನನ್ನ ಮನೆಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅವನು ಅಷ್ಟೇ, 3 ದಿವಸ ಚೆನ್ನಾಗಿತ್ತು, ಇವತ್ತು 4ನೇ ದಿವಸ. ನಾವು ಅಲ್ಲೇ ಉಳ್ಕೊಂಡಿದ್ದು ಫಸ್ಟ್ ಫ್ಲೋರಲ್ಲಿ ಮೇಲೆ. ಈ ಕಾಗಿನೆಲೆ ಅಲ್ಲಿ ನಾವು ಎಲ್ಲಿ ಉಳ್ಕೊಂಡಿದ್ವಿ ಅಲ್ಲೆಲ್ಲ ಲಗೇಜ್ ಇಟ್ಟು ಇಲ್ಲಿ ಲೋಕಲ್ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ವಿ. ಇಲ್ಲಿ ಇದು ಚೆನ್ನಕೇಶವ ದೇವಸ್ಥಾನ, ಇಂಗಳ ಗೊಂದಿ ಅಂತೆ. ಇದು ಕನಕದಾಸರ ಆರಾಧ್ಯ ದೈವ ಚೆನ್ನಕೇಶವ್ರದ್ದು ದೇವಸ್ಥಾನ. ಸೂರ್ಯೋದಯ ಆಗ್ತಾಯಿದ್ದಾನೆ. ಇದು ಕನಕದಾಸರ ಗದ್ದುಗೆ. ಇದು ಗದ್ದುಗೆ ಅಂದರೆ ಅವರು ಐಕ್ಯಾಗಿರೋ ಜಾಗ, ಕನಕ ಪೀಠಕ್ಕೆ ದಾರಿ ಅದು. ಸುಧಾಕರ್ ಇವಾಗ ಮನೆಗೆ ಹೊರಟ ಅವನು ಬೆಂಗಳೂರಿಗೆ. ನಾನು ಈ ಕಡೆ ರೈಟಿಗೆ ಹೊರಡ್ತೀನಿ, ಒಂದು ಅಷ್ಟು ಹೋದ ಹೊಟ್ಟೆ ಬಿಟ್ಟ ಅವನು. ಕಾಗಿನೆಲೆ ಗುಡ್ ಬೈ. ಸ್ಟೇ ಎಲ್ಲ ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿದೆ. ಈ ಕಡೆ ಬಂದರೆ ಒಳ್ಳೆ ಜಾಗ, ಸ್ಟೇ ಒಳ್ಳೆ ಪ್ರಶಸ್ತಿಯಾಗಿದೆ. ನಂದು ಇಲ್ಲಿಂದ ಹಿರೇಕೆರೂರು ಅಂತೆ, ಹಿರೇಕೆರೂರಿಂದ ಶಿಕಾರಿಪುರ, ಶಿಕಾರಿಪುರದಿಂದ ಹೆಂಗೆ ಇದೆ ಚಿಕ್ಕ ಹಿರೇಕೆರೂರು 32 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅದು ನೋಡ್ಕೊಂಡಲ್ಲ ಆ ಕಡೆಯಿಂದ ಮನೆಗೆ ಹೋಗೋದು. ನೋಡೋಣ, ಇವಾಗ ಟೈಮ್ ಆಗಿದೆ 7:40. ಎಷ್ಟೊತ್ತಿಗೆ ಹೋಗ್ತೀನಿ ಗೊತ್ತಿಲ್ಲ, ಮಧ್ಯಾಹ್ನ ಅಷ್ಟೊತ್ತಿಗೆ ಹೋದ್ರೆ ಸಾಕು. ವೆದರ್ ಫುಲ್ ಮೋಡ ಇದೆ, ಮಳೆ ಏನಾದರೂ ಬಂದರೆ ಸ್ವಲ್ಪ ಮಳೆ ಆಗ್ಬೋದು. ಆರಾಮಾಗಿ ಹೋಗ್ತೀನಿ, ನನಗೇನು ಯಾಕಂದರೆ 200 ಕಿಲೋಮೀಟ್ರ್ ಅಲ್ವಾ, 200 ಕಿಲೋಮೀಟ್ರ್ ಆರಾಮಾಗಿ ಹೋಗ್ತೀನಿ. ನೀವು ಇಲ್ಲೇ ಬಂದಿದ್ವಿ ಚೆನ್ನಕೇಶವ ದೇವಸ್ಥಾನ ಹಿಂಗಳ ಗೊಂದಿ, ಇಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಡಿವಿಷನ್ ಬಂತು. ಲಿಂಗಾಪುರ ಹಂಸಬಾವಿ ಹಿರೇಕೆರೂರು ಬ್ಯಾಡಗಿ ಸಾಗರ. ನಾನು ರೈಟಿಗೆ ಹೋಗ್ಬೇಕು, ಸಾಗರ 91. ಕೆಂಬಾವಿಯಲ್ಲಿ ತಿಂಡಿ ಆಯಿತು, ಇನ್ನು ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗ್ಬಿಡೋದಷ್ಟೆ, ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಬೆಳಗ್ಗೆ ನೋಡಿದರೆ ಫುಲ್ ಮೋಡ ಮಳೆ ಬಂದಾಗ ಆಯಿತು. ಒಂದು 4 ತಿಂಗಳು ಮಳೆನೂ ಉದುರ್ತು, ಇವಾಗ ಮತ್ತೆ ಬಿಸಿಲು. ಆಮೇಲೆ ನಾನಿವಾಗ ಗಟ್ಟದ ಕಡೆ ಹೊರಟು ಕೊಟ್ಟಿರೋದ್ರಿಂದ ಮಳೆಗೆ ಏನು ಗ್ಯಾರಂಟಿ ಇಲ್ಲ, ಯಾವ ಟೈಮಲ್ಲೂ ಬಂದ್ಬಿಡ್ತೀವಿ. ಯಾವುದಕ್ಕೂ ಬೇಡ ಅಂತ ಎಲ್ಲ ಇರ್ತದೆ.
ಕರೆಯೋದು ಬಂದೆ. ಅವ್ರಿಗೆ ಕರೆಯೋದು ಇಲ್ಲ ಇಲ್ಲ, 1050 ಕಿಲೋಮೀಟರ್ ತರುತ್ತೆ. ಎಂತ ಗೊತ್ತಾಗ್ತದೆ, ದುರ್ಗಾದೇವಿ ಮಾತ್ರ ನಾನು ನಿನ್ನೆ ಮಾತು ಸುಖಾರಿಪುರ ಅದ್ರ ಕಡೆಯಿಂದ ದೂರ ತೋರಿಸ್ತಾ ಇದೆ. ಹಾಗಾಗಿ ಸುಖಾರಿಪುರದ ಮೇಲೆ ನಾವು ಬಂತ ಹೇಳ್ತಾ ಇದೆ. 170 ಕಿಲೋಮೀಟರ್ ಇದೆ ಇಲ್ಲಿಂದ ರೋಡು. ಸುಖಾರಿಪುರ ನಾನು ಬೀದರ್ ರೈಡ್ ಹೋಗ್ಬೇಕಾದ್ರೆ ಸುಖಾರಿಪುರದ ಮೇಲೆ ಒಂದ್ಸರಿ ಹೋಗಿದ್ದೆ. ಇಲ್ಲಿಂದ ಸುಖಾರಿಪುರಕ್ಕೆ ರೋಡು ಇದೆ ನೋಡೋದು. ಡಿವಿಷನ್ ನನಗೆ ರೈಟ್ ಸೈಡಿಗೆ ಸುಖಾರಿಪುರ 18 ಕಿಲೋಮೀಟರ್, ಸುಖಾರಿಪುರ ಕಡೆ ಬಹುಶಃ ನಾನು ಬಂದಾಗ ಮುನಿಯಾರಿಂದ ಬೀದರ್ ರೈಡ್ ಮಾಡಿದಾಗ ಸ್ಟ್ರೈಟ್ ಹೋಗಿರಬೇಕು. ಲಾಸ್ಟ್ ಸ್ಟೇಜ್
ಆಗುಂಬೆ ಬಂತು, ಆಗುಂಬೆ ಸಾಕು. ಟೈಮ್ ಆಯಿತು 12:30. ಇಲ್ಲಿಂದ ಇನ್ನು 3:45 ಇದೆ ಸರ್. ಇಲ್ಲಿಂದ ಇನ್ನು 30 ಕಿಲೋಮೀಟ್ರ್ ಇದೆ, 3:30 ಬೇಕಾಗುತ್ತೆ. ಘಾಟಿ ಕ್ಲಿಯರ್ ಇದ್ರೆ ಸಹ ಘಾಟಿ ಶುರು ಆಯಿತು. ನನ್ನ ಈ ಸುದೀರ್ಘ 4 ದಿನದ ಬೈಕ್ ರೈಡಿಂಗ್ ಏನು ಮುಗಿಯೋ ಟೈಮ್ ಬಂತು. ನಾನು ಮತ್ತು ಸುಧಾಕರ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಾವು ಮೊದಲು ಮಾಡಿರೋ ಪ್ಲಾನೇ ಒಂದಿತ್ತು, ಆದರೆ ಸುಮಾರು ಬಟ್ ಚೆನ್ನಾಗಿತ್ತು. ನಾಲ್ಕು ದಿವಸ ಅವನಿಗೂ ಸ್ವಲ್ಪ ಬೇಗ ಮನೆಗೆ ಹೋಗಬೇಕಾಗಿತ್ತು, ಆಮೇಲೆ ನನಗೂ ಮನೆಯಿಂದ ಕಾಲ್ ಬಂತು. ಹಂಗಾಗಿ ನಾನು ಬೆಂಗಳೂರಿಗೆ ಹೋಗೋ ಬದಲಾಗಿ ಮತ್ತೆ ಮುನಿಯಾಲ್ ಕಡೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಕಾಗಿನೆಲೆಯಿಂದ ಹೊರಟು ಅವನು ಆ ಕಡೆ ಹೋದ. ಸಾಯಂಗ್ ಬರ್ತಾನೆ ಕಾಗಿನೆಲೆಯಿಂದ. ನಾನು ಅಲ್ಲಿಂದ ಹಿರೇಕೆರೂರು ಶಿಕಾರಿಪುರ ಮುಗಿಸ್ಕೊಂಡು ಈಗ ಮನೆ ಹೋಗ್ತಾ ಇದ್ದೀನಿ. ಯಾಕೆ ಇಷ್ಟೊತ್ತು ಖಾಲಿ ಇದ್ದಂಗಿತ್ತು ಇಲ್ಲಿ. ಯಾಕೆ ನಾಲ್ಕು ತಿಂಗಳ ನಂತರ ಮತ್ತೆ ಒಂದು 4 ದಿವಸದ ರೈಡ್ ಮಾಡೋಂಥ ಒಂದು ಅವಕಾಶ ಈ ಸರಿ ಚೆನ್ನಾಗಿತ್ತು. ಇಲ್ಲೇನು ಮನೆ ಇಲ್ಲಿಗೆ ನನ್ನ ಈ ಒಂದು ರೈಡ್ ಮುಗಿಸ್ಬಿಡ್ತೀನಿ. ಇನ್ನೇನು ನಮ್ಮ ಮನೆ ಬಂತು. ಒಟ್ಟಾರೆಯಾಗಿ 4 ದಿವಸ ತುಂಬ ಚೆನ್ನಾಗಿತ್ತು ನಮ್ಮ ರೈಡಿಂಗು. ಸುಧಾಕರು ಸೇಫಾಗಿ ಮನೆ ಸೇರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಮತ್ತೆ ನೆಕ್ಸ್ಟು ಪ್ರಯಾಣ ಎಲ್ಲಾದರೂ ಮತ್ತೆ ಹೋಗ್ಬೇಕು. ಹೆಂಗೂ ಗಾಡಿ ಇಲ್ಲೇ ಇರುತ್ತೆ, ಎಲ್ಲಾದರೂ ಮಾನ್ಸೂನ್ ರೈಡ್ ಹೋಗ್ತೀವಿ.
ಹೋಪ್ ಯು ಎಂಜಾಯ್ಡ್ ಮೈ ವಿಡಿಯೋ. ಥ್ಯಾಂಕ್ ಯು.